ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ। नमस्कार डायमंड कन्नड न्यूज के स्वागत नानु डॉक्टर योगेश मोदलिगे हेडलाइन्स ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಫುಡ್ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು, ಕಳೆದ 3 ತಿಂಗಳಿನಿಂದ ಅವಿರಹಿತ ಶ್ರಮವಹಿಸಿ ತಾಲೂಕು ಆಡಳಿತ ಮತ್ತು ತಾಲೂಕಿನ ಅಧಿಕಾರಿಗಳು ಒಟ್ಟಿಗೆ ಸೇರಿ ಕೊರೋನಾ ಸೋಂಕನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದು, ಆದರೂ ಹಲವಾರು ಮಂದಿ ನಿಧನ ಹೊಂದಿರೋದು ಮನಸ್ಸಿಗೆ ನೋವುಂಟು ಮಾಡಿದೆ ಎಂದರು। ಸಮುದಾಯಕ್ಕೆ ಹೊಂಬಯ್ಯನವರ ಕೊಡುಗೆ ಅನನ್ಯ, ದಲಿತ ಸಂಘಟನೆಗಳಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು। ಚನ್ನಪಟ್ಟಣ ರಸ್ತೆಯಲ್ಲಿರುವ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ವೈದ್ಯರ ದಿನಾಚರಣೆ ಅಂಗವಾಗಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಸೇರಿದಂತೆ ವೈದ್ಯಾಧಿಕಾರಿಗಳಾದ ಸಿದ್ದರಾಜು, ಶಂಸುದ್ದೀನ್, ಸುನೀಲ್, ನಾಗೇಶ್, ಅರುಣ್ ಕುಮಾರ್ ಇವರುಗಳಿಗೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಎಸ್ ನಾಗೇಶ್ ಮತ್ತು ಸದಸ್ಯರು ಸನ್ಮಾನಿಸಿ ಅಭಿನಂದಿಸಿದರು। ಇನ್ನು ಸನ್ಮಾನ ಸ್ವೀಕರಿಸಿದ ವೀರಭದ್ರಪ್ಪ ಮಾತನಾಡಿ, ನಾನು ಮೊದಲನೇ ವೈದ್ಯಾಧಿಕಾರಿ ಕೇಶ್ವರಿ ಅಮ್ಮನವರ ವರ್ತಂತಿ ಹಿನ್ನೆಲೆಯಲ್ಲಿ ಹಿರೇಮರಳಿ ಗ್ರಾಮದಲ್ಲಿ ಚಾಮುಂಡೇಶ್ವರಿ ದೇವಿಗೆ ನಡೆಸಲಾಯಿತು। ಜಿಲ್ಲೆಯ ಕುಶಾಲನಗರದ ಮುಖ್ಯ ರಸ್ತೆಯಲ್ಲಿ ಗಬ್ಬೆದ ಮಾಡುತ್ತಿರುವ ಜನರು ಹೋಟೆಲ್, ಲಾಡ್ಜ್ ಮತ್ತು ಇತರ ವಾಣಿಜ್ಯ ಸಂಕೀರ್ಣಗಳ ತ್ಯಾಜ್ಯವನ್ನ ಚರಂಡಿಯಲ್ಲಿ ತುಂಬಿ ತುಳುಕುತ್ತಿದ್ದು ನೀರ್ತಿವೆ ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ। ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಫುಡ್ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು, ಕಳೆದ 3 ತಿಂಗಳಿನಿಂದ ಅವಿರಹಿತ ಶ್ರಮವಹಿಸಿ ತಾಲೂಕು ಆಡಳಿತ ಮತ್ತು ತಾಲೂಕಿನ ಅಧಿಕಾರಿಗಳು ಒಟ್ಟಿಗೆ ಸೇರಿ ಕೊರೋನಾ ಸೋಂಕನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದು, ಆದರೂ ಹಲವಾರು ಮಂದಿ ನಿಧನ ಹೊಂದಿರೋದು ಮನಸ್ಸಿಗೆ ನೋವುಂಟು ಮಾಡಿದೆ ಎಂದರು। ಕಾರ್ಮಿಕ ಸಚಿವರಾದ ಶಿವರಾಮ್ ಹೆಪ್ಪಾರ್ ಅವರನ್ನ ಸತತವಾಗಿ ಸಂಪರ್ಕಿಸಿ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಕೂಲಿ ಕಾರ್ಮಿಕರಿದ್ದು ದಯಮಾಡಿ ಹೆಚ್ಚು ಫುಡ್ ಕಿಟ್ ನೀಡಿ ಎಂಬ ಕೋರಿಕೆ ಮೇರೆಗೆ ನಮ್ಮ ಮನವಿಯನ್ನ ಪುರಸ್ಕರಿಸಿ ಇಂದು ಕಾರ್ಮಿಕ ಇಲಾಖೆಯ ಮೂಲಕ ಆಹಾರದ ಕಿಟ್ಗಳನ್ನು ನೀಡಲಾಗ್ತಾ ಇದೆ। ಇನ್ನು ಈಗಾಗಲೇ ನಮ್ಮ ವೈಯಕ್ತಿಕವಾಗಿ ಅಸಂಘಟಿತ ಕಾರ್ಮಿಕರಿಗೆ ಫುಡ್ ಕಿಟ್ ವಿತರಿಸಲಾಗಿದೆ ಅಂತ ಹೇಳಿದರು। ಈ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಮರಿತಿಪ್ಪೇಗೌಡ, ಪುರಸಭೆ ಅಧ್ಯಕ್ಷೆ ರಾಧಾ ನಾಗರಾಜು, ಉಪಾಧ್ಯಕ್ಷ ನಂದಕುಮಾರ್, ಕಾರ್ಮಿಕ ಇಲಾಖೆಯ ಅನಿತಾ ಉಪಸ್ಥಿತರಿದ್ದರು। ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದ್ವಿ। ಬಹಳ ಕಾರ್ಯಕ್ರಮ ಸುಲಲಿತವಾಗಿ ಯಶಸ್ವಿಯಾಗಿ ನಡೆಯಿತು। ಆ ಸಂದರ್ಭದಲ್ಲಿ ಯಾವುದೇ ತೊಂದರೆಗಳು ಆಗದೇ ಇರೋ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಾವು ನಡೆಸಲಿಕ್ಕೆ ಸಾಧ್ಯವಾಗಿದೆ। ಬಂಧುಗಳೇ, ಒಂದು ಅಂಬೇಡ್ಕರ್ ಭವನದಲ್ಲಿ ಮತ್ತೆ ಇದು ಎರಡನೇ ಕಾರ್ಯಕ್ರಮ। ಈ ಕಾರ್ಯಕ್ರಮ ನಮ್ಮ ನಾಯಕರಾದಂಥ ಸನ್ಮಾನ್ಯ ಮರುತಿಬೇಗೌಡರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ। ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಅವರು ಕೂಡ ಜನರ ಮಧ್ಯದಲ್ಲಿರಲಿ, ಜನರಿಗೆ ಸಹಕಾರಿಯಾಗಲಿ, ಸಹಾಯ ಆಗಲಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಪ್ರತ್ಯೇಕವಾಗಿ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಅವರ ಮುಖಾಂತರ ಅವರ ನೇತೃತ್ವದಲ್ಲಿ ಇವತ್ತು ಈ ಆಹಾರದ ಕಿಟ್ಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ। ಸಮುದಾಯಕ್ಕೆ ಹೊಂಬಯ್ಯನವರ ಕೊಡುಗೆ ಅನನ್ಯ, ದಲಿತ ಸಂಘಟನೆಗಳಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು। ದಲಿತ ಸಮುದಾಯಕ್ಕೆ ಶ್ರೀಮಾನ್ ಹೊಂಬಯ್ಯನವರ ಕೊಡುಗೆ ಅನನ್ಯವಾಗಿದ್ದು, ಅವರ ಅಗಲಿಕೆಯಿಂದ ನಮ್ಮ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಬೋರಯ್ಯ ವಿಷಾದವನ್ನು ವ್ಯಕ್ತಪಡಿಸಿದರು। ಮದ್ದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಆಯೋಜಿಸಿದ್ದ ಶ್ರೀಮಾನ್ ಹೊಂಬಯ್ಯನವರ ಭಾವಪೂರ್ಣ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು। ಹೊಂಬಯ್ಯನವರ ಹೋರಾಟ, ಆದರ್ಶ, ತ್ಯಾಗವನ್ನು ಪ್ರತಿಯೊಬ್ಬರೂ ಮೆಚ್ಚುವಂಥದ್ದು। ಸಮುದಾಯದ ಜನರ ಒಳಿತಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಆರೂಢಿಸಿಕೊಂಡು ತಮ್ಮ ಜೀವಿತದ ಕೊನೆಯವರೆಗೂ ಪ್ರಾಮಾಣಿಕ ಹೋರಾಟ ಮಾಡುವ ಮೂಲಕ ಸಮುದಾಯದ ಏಳಿಗೆಗಾಗಿ ಶ್ರಮಿಸಿದ್ದಾರೆ। ಅವರ ಹೋರಾಟ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಬೇಕು ಅಂತ ತಿಳಿಸಿದರು। ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಹೊಂಬಯ್ಯನವರ ಭಾವಚಿತ್ರಕ್ಕೆ ಡಾಕ್ಟರ್ ಮೂರ್ತಿರವರು ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು।
ಇನ್ನು ಇದೇ ವೇಳೆ ಹೊಂಬಯ್ಯನವರ ಧರ್ಮಪತ್ನಿ ಚಿಕ್ಕದಾಯಮ್ಮರವರಿಗೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ, ಶಂಕರ್, ಸೋಮನಹಳ್ಳಿ ಅಂದಾನಿ, ಕಬ್ಬಾಳಯ್ಯ ಕುಮಾರ್, ಕೊಪ್ಪ ಕೊಪ್ಪ ಮಹದೇವು, ಸುಂದರೇಶ್, ನಾಗಭೂಷಣ್ ಸ್ವಾಮಿ, ಶಿವಲಿಂಗಯ್ಯ, ಮಾದೇಶ್, ಯೋಗೇಶ್, ಅಂಬರೀಶ್, ಬಿಪಿ ಗಿರೀಶ್ ಹಾಗೂ ಇತರರು ಹಾಜರಿದ್ದರು. ಹಲಗೂರು ಚನ್ನಪಟ್ಟಣ ರಸ್ತೆಯಲ್ಲಿರುವ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ವೈದ್ಯರ ದಿನಾಚರಣೆಯ ಅಂಗವಾಗಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಸೇರಿದಂತೆ ವೈದ್ಯಾಧಿಕಾರಿಗಳಾದ ಸಿದ್ದರಾಜು, ಶಂಸುದ್ದೀನ್, ಸುನೀಲ್, ನಾಗೇಶ್, ಅರುಣ್ ಕುಮಾರ್ ಇವರುಗಳಿಗೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಎಎಸ್ ನಾಗೇಶ್ ಮತ್ತು ಸದಸ್ಯರು ಸನ್ಮಾನಿಸಿ ಅಭಿನಂದಿಸಿದರು. ಇನ್ನು ಸನ್ಮಾನ ಸ್ವೀಕರಿಸಿದ ವೀರಭದ್ರಪ್ಪ ಮಾತನಾಡಿ, ನಾನು ಮೊದಲನೇ ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದು ಎದ್ದಮಾಡಿ ಗ್ರಾಮದಲ್ಲಿ. ನನ್ನ ಸೇವೆಯನ್ನ ಭಾರಿ ನಿಷ್ಠೆಯಿಂದ ನಾನು ಸೇವೆ ಮಾಡಿದ್ದೇನೆ. ಈ ಗ್ರಾಮಕ್ಕೆ ಬರಬೇಕಾದ್ರೆ ನಾನು ಭಾರತೀನಗರದಿಂದ ಬಸ್ಸು ಸಿಗದೆ ಇದ್ದ ಪಕ್ಷದಲ್ಲಿ ಲಾರಿಯಲ್ಲಿ ಅಥವಾ ಟ್ರ್ಯಾಕ್ಟರ್ನಲ್ಲೇ ಬಂದು ಸೇವೆ ಸಲ್ಲಿಸಿದ್ದೇನೆ ಮತ್ತು ಹಲಗೂರು, ಮಳವಳ್ಳಿ, ಮದ್ದೂರು, ಕೊಳ್ಳೇಗಾಲ, ಕೇಮದೊಡ್ಡಿ ಗ್ರಾಮಗಳಲ್ಲೂ ಸೇವೆ ಸಲ್ಲಿಸಿದ್ದೇನೆ. ಇದುವರೆಗೂ ನನ್ನನ್ನು ಎತ್ತಂಬಾಡಿ ಡಾಕ್ಟರ್ ಅಂತಲೇ ಕರೀತಾರೆ ಅಂತ ವೈದ್ಯರುಗಳ ಸೇವೆಯನ್ನ ಗುರುತಿಸಿ ಲಯನ್ ಸಂಸ್ಥೆಯವರು ಸನ್ಮಾನ ಮಾಡಿರುವುದಕ್ಕೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ವಿಜುವಲ್ ಸನ್ ಬೈಟ್ಸ್ ಹಾಕೊಳ್ಳಿ. ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಸುರೇಶ್, ಖಜಾಂಚಿ ಶ್ರೀನಿವಾಸಾಚಾರಿ, ಪದ್ಮನಾಭ, ಕೆ ಕುಮಾರ್, ಗಣೇಶ್, ದೇವರಾಜು, ಕೆ ಶಿವರಾಜು ಎಲ್ಲ ಸದಸ್ಯರು ಹಾಜರಿದ್ದರು. ಒಳ್ಳೆ ಆಶೀರ್ವಾದ ಮಾಡಿ ನಮ್ಮ ಜನಗಳು ನಮ್ಮ ಸಂಬಂಧಿಕರ ತರ ನೋಡಿ ನನ್ನ ನಗದಂತ ಕಳಿಸಿದಾರಲ್ಲ, ಅದಕ್ಕೆ ನಾನು ಸಂತೋಷ ಮಾಡಿ ಮಾತನಾಡಲು ನಮ್ಮ ಸಂಬಂಧಿಕರು ಮಿತ್ರರು ಅಂತ ಹೇಳೋದಿಲ್ಲ ನಾನು ಯಾವತ್ತೂ ಹಲವರು ನಾನು ಸಂಬಂಧಿಕರು ನನಗೆ ಅವಕಾಶ ಕೊಟ್ಟಕ್ಕೆ ಮತ್ತು ಸನ್ಮಾನ ಮಾಡೋದಕ್ಕೆ ನಾನು ನಿಮ್ಗೆಲ್ಲರಿಗೂ ಅಭಿನಂದನೆ. ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಹಿನ್ನೆಲೆಯಲ್ಲಿ ಹಿರೇಮರಳಿ ಗ್ರಾಮದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಗ್ರಾಮಸ್ಥರಿಂದ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಯಿತು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದ ಆಟೋ ಸರ್ಕಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ದೇವಿಯನ್ನ ವಿಶೇಷ ಹೂವಿನ ಅಲಂಕಾರಗಳೊಂದಿಗೆ ಶೃಂಗರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಅರ್ಚಕ ಎಚ್ಆರ್ ಭಾರದ್ವಾಜ ಶಾಸ್ತ್ರಿಯವರ ನೇತೃತ್ವದಲ್ಲಿ ಪೂಜಾ ಪುನಸ್ಕಾರಗಳು ಸರಾಗವಾಗಿ ಜರುಗಿದವು. ಮಹಾಮಂಗಳಾರತಿ ನಂತರ ನೆರೆದಿದ್ದ ಭಕ್ತರಿಗೆ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೇ ವೇಳೆ ಚನ್ನಪಟ್ಟಣದಿಂದ ಮೇಲ್ದರ್ಜೆಗೇರಿಸುವ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಚಾಮುಂಡೇಶ್ವರಿ ವರ್ಧಂತಿಯ ಈ ದಿನವೇ ಅಧಿಕಾರ ಸ್ವೀಕರಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಬಿಸುಮಾರಾಣಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಲಾಯಿತು. ವೇಳೆ ಅಖಿಲ ಕರ್ನಾಟಕ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗದ ಜಿಲ್ಲಾಧ್ಯಕ್ಷ ವಿಷ್ಣು ವಿಠಲ್, ಆಟೋ ಧರ್ಮ, ಸತ್ಯ, ಮಂಜು ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲೆಯ ಕುಶಾಲನಗರದ ಮುಖ್ಯ ರಸ್ತೆಯಲ್ಲಿ ಗಬ್ಬೆದ್ದು ನಾರುತ್ತಿರುವ ಚರಂಡಿಗಳು, ಹೋಟೆಲ್ ಲಾಡ್ಜ್ ಮತ್ತು ಇತರ ವಾಣಿಜ್ಯ ಸಂಕೀರ್ಣಗಳ ತ್ಯಾಜ್ಯಗಳನ್ನು ಚರಂಡಿಯಲ್ಲಿ ತುಂಬಿ ತುಳುಕುತ್ತಿದ್ದು ನೀರ್ತಿವೆ ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ. ಹೌದು, ಇದು ಕೊಡಗು ಜಿಲ್ಲೆಯ ಕುಶಾಲನಗರದ ಮುಖ್ಯ ರಸ್ತೆಯಲ್ಲಿರುವ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮುಂಭಾಗದ ವಾಣಿಜ್ಯ ಸಂಕೀರ್ಣಗಳು ಮತ್ತು ಹೋಟೆಲ್ಗಳ ತ್ಯಾಜ್ಯಗಳು ಇಲ್ಲಿನ ಎರಡು ಬದಿಯ ಚರಂಡಿಗಳಲ್ಲಿ ಕೊಳಚೆ ಮಿಶ್ರಿತ ನೀರಿನೊಂದಿಗೆ ತುಂಬಿ ಹರಿಯುತ್ತಿವೆ. ಇಲ್ಲಿನ ಅಕ್ಕಪಕ್ಕದ ನಿವಾಸಿಗಳಿಗೆ ಮತ್ತು ದಾರಿಹೋಕರಿಗೆ ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಹಲವಾರು ಕಾಯಿಲೆಗಳಿಂದ ಬೆಚ್ಚಿ ನಿಂತಿರುವ ನಾಗರಿಕರು ಈ ಅಶುಚಿತ್ವದಿಂದ ಉಂಟಾಗಬಹುದಾದಂತಹ ಸಾಂಕ್ರಾಮಿಕ ರೋಗಗಳಿಗೆ ಮುನ್ನೆಚ್ಚರಿಕೆಯಾಗಿ ಎದುರಿ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಒಟ್ಟಾರೆ ಈ ಕೂಡಲೇ ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಆಡಳಿತ ವರ್ಗವು ಈ ಬಗ್ಗೆ ಸೂಕ್ತ ಗಮನ ಹರಿಸಿ ಎರಡು ಬದಿಯ ಚರಂಡಿಗಳ ದುರ್ನಾತ ಬೀರುವ ತ್ಯಾಜ್ಯಗಳನ್ನು ಶುಚಿಗೊಳಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ತಿಳಿಸಿದರು.